ಬೆಂಗಳೂರಿನಲ್ಲಿ ಕೂಡ ಪ್ರಾರಂಭ ಆಯ್ತಾ ಮತಾಂತರ ಗಲಾಟೆ, ಮತಾಂತರ ನಡೀತಾ ಇದೆ ಅಂತ ಮನೆಯ ಮುಂದೆ ಹೋಗಿ ಗಲಾಟೆ ಮಾಡಿದ್ದಾರೆ. ಅಲ್ಲ ರೀ, ನಿಮಗೆ ಮಾಡಕ್ಕೆ ಬೇರೆ ಏನೂ ಕೆಲಸ ಇಲ್ಲ. ಈ ಪಬ್ಲಿಕ್ ಟಿವಿ ನಿಮ್ಗೆ ಇದೆಯಲ್ವಾ, ನಿಜವಾಗ್ಲೂ ಮಾಡಕ್ಕೆ ಬೇರೆ ಏನೂ ಕೆಲಸ ಇಲ್ಲ. ಮತಾಂತರ ಯಾವಾಗ ನೋಡಿದ್ರು ಮತಾಂತರ ಅಂತ ಅಕೌಂಟ್ ಕೂತ್ಕೊಂಡಿರ್ತೀರ. ಸಮಾಜದಲ್ಲಿ ಎಷ್ಟು ಜನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಎಷ್ಟು ಜನ ಕೆಲಸ ಇಲ್ಲದೆ ಅವರು ಬಳಲ್ತಾ ಇದ್ದಾರೆ. ಸರ್ಕಾರದಿಂದ ಬಂದ್ಬಿಟ್ಟು ಹುದ್ದೆಗಳನ್ನ ಕೊಡ್ತೀವಿ, ವರ್ಷಕ್ಕೆ ಇಷ್ಟು ಹುದ್ದೆಗಳನ್ನ ನಾವು ಕೊಡ್ತೀವಿ ಅಂತ ಹೇಳ್ತಾರೆ, ಹುದ್ದೆಗಳು ಕೊಡ್ತಾ ಇಲ್ಲ. ಎಷ್ಟೊಂದು ಸಮಸ್ಯೆಗಳು, ಇದ್ರ ಬಗ್ಗೆ ನೀವು ಯಾವುದು ಕೂಡ ನೀವು ಧ್ವನಿ ಎತ್ತೋದಿಲ್ಲ. ರೈತರ ಪರ ಮೊನ್ನೆ ಹೋರಾಟ ನಡೆಯುವಾಗ ಬಂದು ಮಾಡುವಾಗ ಬೆಳಗ್ಗೆನೆ ಹಾಕ್ಬಿಟ್ಟಿದ್ರಿ ಟುಸ್ಸ, ಭರತ್ ಬಂದು ಟುಸ್ಸ ಅಂತ ಹಾಕ್ಬಿಟ್ಟಿದ್ದೀರ. ಒಂದು, ನಿಮಗೆ ರೈತರ ಪರ ಧ್ವನಿ ಎತ್ತೋಕ್ಕೆ ಸಾಧ್ಯವಾದ್ರೆ, ಸಪೋರ್ಟ್ ಮಾಡೋಕ್ಕಾದ್ರೆ ಮಾಡಿ. ಈ ರೈತರ ಪರ ಸಪೋರ್ಟ್ ಮಾಡಲ್ಲ, ಕನ್ನಡ ಪರ ಹೋರಾಟಗಾರರಿಗೆ ಸಪೋರ್ಟ್ ಮಾಡಲ್ಲ, ದಲಿತರು ಹೋರಾಟ ಮಾಡಿದ್ರೆ ಸಪೋರ್ಟ್ ಮಾಡಲ್ಲ, ಮುಸ್ಲಿಮರು ಹೋರಾಟ ಮಾಡಿದ್ರೆ ಸಪೋರ್ಟ್ ಮಾಡಲ್ಲ. ಯಾರಿಗ್ರಿ ನೀವು ಸಪೋರ್ಟ್ ಮಾಡೋರಾಗಾದ್ರೆ? ಇದರಲ್ಲೇ ಹೇಳಿ, ನಿಮ್ಮ ಚಾನಲ್ ತೋರಿಸುತ್ತೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ. ಇಲ್ಲಿ ಮತಾಂತರ ನಡೀತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ ಬೆಂಗಳೂರಲ್ಲಿ. ಬ್ಯಾಡ್ರಲ್ಲಿ ಮತಾಂತರ ನಡೀತಾ ಇದೆ. ಬ್ಯಾಡ್ರಲ್ಲಿ ಏನು ಕೋರ್ಟ್ ಏನ್ರಿ ಅದು? ಜಡ್ಜ್ ಕೂತ್ಕೊಂಡಿರ್ತಾರೇನ್ರಿ ಅಲ್ಲಿ? ಏನ್ರಿ ಮಾತಾಡ್ತಾ ಇದ್ದೀರಾ? ಮತಾಂತರ ನಡೆಯೋದು ಕಾನೂನಿನ ಚೌಕಟ್ಟಿನಲ್ಲಿ, ನ್ಯಾಯಾಧೀಶರ ಮುಂದೆ ವಕೀಲರು ಇರ್ತಾರೆ, ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಅದರದೇ ಆದ ಒಂದು ಸಿದ್ಧಾಂತ ಇರುತ್ತೆ, ಅದ್ರ ಪ್ರಕಾರ ಮತಾಂತರ ನಡೆಯುತ್ತೆ. ಮನೆಗಳಲ್ಲಿ ಮತಾಂತರ ನಡೆಯುತ್ತೆ ಅಂದ್ರೆ, ಮನೆಗಳಲ್ಲಿ ನಡೆಯುತ್ತಾ, ಸ್ಕೂಲ್ಗಳಲ್ಲಿ ನಡೆಯುತ್ತಾ, ಕಾಲೇಜ್ಗಳಲ್ಲಿ ನಡೆಯುತ್ತಾ, ದೇವಸ್ಥಾನದಲ್ಲಿ ನಡೆಯುತ್ತಾ, ಮಸೀದಿಯಲ್ಲಿ ನಡೆಯುತ್ತಾ, ಎಲ್ಲರೂ ನಡೆಯುತ್ತೆ ಮತಾಂತರ. ಇದಕ್ಕೆ ನಿಮ್ ಚಾನಲ್ ಬೇಕೇನ್ರಿ? ಇಂಥ ಸುಳ್ಳು ಸುದ್ದಿಯನ್ನು ದಯವಿಟ್ಟು ಹಬ್ಬಿಸ್ಬೇಡಿ. ಸತ್ಯ ಸಂಗತಿಯನ್ನು ತಾಕತ್ತಿದ್ರೆ ಹಾಕಿ, ಇಂಥ ಸುಳ್ಳು ಸಂಗತಿಗಳನ್ನು ಹಬ್ಬಿಸೋಕ್ಕೆ ಪ್ರಯತ್ನ ಪಡಬೇಡಿ. ಯಾರೂ ಕೂಡ ನೋಡಲ್ಲ. ಕಮೆಂಟ್ಗಳನ್ನ ನೋಡಿ, ನಿಮ್ಮ ಚಾನಲ್ಗಳು ಹಾಕ್ತಾರೆ ಎಂಥ ಕಮೆಂಟ್ಸ್ಗಳು ಹಾಕ್ತಾರೆ ಅಂತೇಳಿ ನಾಚಿಕೆ ಆಗ್ಬೇಕು ನಿಮ್ಮಂಥ ಮಾಧ್ಯಮದವರಿಗೆ. ಬೆಂಗಳೂರಿನ ಬ್ಯಾಡ್ರಳ್ಳಿಯಲ್ಲಿ ಮತಾಂತರ ನಡೀತಾ ಇದೆ ಅಂತಕ್ಕಂಥ ವಿಡಿಯೋ ವೈರಲ್ ಆಗಿರೋದು. ಹಿಂದೂ ಧರ್ಮದವರನ್ನ ಕರೆತಂದು ಮತಾಂತರ ಮಾಡ್ತಾ ಇದ್ದಾರೆ, ಹಣದ ಆಸೆ ತೋರಿಸಿ ಪ್ರಾರ್ಥನೆ ಮಾಡಿಸ್ತಾರೆ ಅಂತ ಗಲಾಟೆ ಮಾಡಿದ್ದಾರೆ. ಹಣದ ಆಸೆ ತೋರಿಸಿ ಆಮಿಷ ಒಡ್ಡಿ ಮತಾಂತರ ಮಾಡ್ತಾರೆ ಅಂತ ಬರೀ ಇದೆ ಸುಳ್ಳು, ಬಾಯಿ ಬಿಟ್ರೆ ಸುಳ್ಳು. ನಿಮ್ಮ ಚಾನಲ್ಗೆ ನಾಚಿಕೆ ಆಗ್ಬೇಕು. ಹಣದ ಆಸೆ ತೋರಿಸಿ ಆ ಚಿಕ್ಕ ಮಕ್ಕಳಿಗೆ ಏನ್ರಿ ಹಣದಾಸೆ ತೋರಿಸ್ತಾರೆ? ಹೋಗ್ಬಿಟ್ಟು ಚಾಕ್ಲೇಟ್ ತಿನ್ನ ಮಕ್ಕಳು ಹಣದಾಸೆ ತೋರಿಸ್ತಾರೆ? ಹೋಗ್ಬಿಟ್ಟು ಮಕ್ಕಳಿಗೆ ಹಣದಾಸೆ ತೋರಿಸ್ಬಿಟ್ಟು ಬನ್ನಿ ಪ್ರಾರ್ಥನೆಗೆ ಅಂತ ಯಾರ ಕರ್ಕೊಂಬರ್ತಾರ? ಏನ್ರಿ ಮಾತಾಡ್ತಿದ್ದೀರ? ಹಣದಾಸೆ, ಹಣದ ಆಮಿಷ, ಟೋಟಲಿ ಇದು ಬಲವಂತವಾದ ಒಂದು ಮತಾಂತರ ಅನ್ನೋದು ನಿಮ್ಮ ಆರೋಪ, ಸುಳ್ಳಿನ ಆರೋಪ. ಮತಾಂತರ ನಡೆಯೋದಲ್ಲ ರೀ ಅದು, ಮಾನಸಾಂತರ ಕಣ್ರಿ. ಮತಾಂತರ ಮಾನಸಾಂತರ ಅದು ವ್ಯತ್ಯಾಸ ಗೊತ್ತಿಲ್ಲ ಅಂತ ಚಾನೆಲ್ಗಳು, ನೀವು ನಿಮ್ಮ ಮಾಧ್ಯಮಗಳು ಇದೆಯಲ್ಲ, ನಿಜವಾಗ್ಲು ಕೋಮುವಾದ ಹುಟ್ಟಿಸುವ ಮಾಧ್ಯಮಗಳನ್ನ ಹೇಳ್ತೀನಿ. ನಿಮ್ಮ ಪಬ್ಲಿಕ್ ಟಿವಿ ಆಗಿರ್ಬೋದು, ಇನ್ನು ಬಹಳಷ್ಟು ಚಾನೆಲ್ಗಳು, ಒಂದು ತಿಂಗಳು ಬಂದ್ಬಿಟ್ಟು ಚರ್ಚಲ್ಲಿ ಕೂತ್ಕೊಳ್ರಿ ನೀವು. ಬನ್ನಿ ಪ್ರೇಯರ್ ನಡೆಯೋ ಒಂದು ತಿಂಗಳು ಬಂದು ಕೂತ್ಕೊಂಡು ಹೋಗಿ ಸಾಕ. ಒಂದು ತಿಂಗಳು ನೀವು ಕೂತ್ಕೊಂಡು ಅಲ್ಲಿ ಮತಾಂತರ ನಡೆಯುತ್ತೋ ಮಾನಸಾಂತರ ನಡೆಯುತ್ತೋ ಅಂತ ನೋಡಿ. ನೀವು ಯಾವ ಚರ್ಚೆ ಹೇಳ್ತೀರಾ ಹೇಳಿ, ಅಲ್ಲಿಗೆ ಕೂರಿಸ್ತೀನಿ ಕರ್ಕೊಂಡೋಗಿ. ನಂತರ ನೀವು ಹೇಳಿ, ತೀರ್ಪು ಕೊಡಿ, ಜಡ್ಜ್ಗಳ ಥರ ತೀರ್ಪು ಕೊಡಿ, ಮತಾಂತರ ನಡೆಯುತ್ತಾ ಮಾನಸಾಂತರ ನಡೆಯುತ್ತಂತ. ಯಾಕೆ ಇತ್ತ ಸುಳ್ಳು ಸುದ್ದಿಗಳೆಲ್ಲ ಬಸ್ತೀರಾ? ಆ ಚಿಕ್ಕ ಮಕ್ಕಳು ಅಲ್ಲಿ ಗೇಟ್ ಹತ್ರ ಹೋಗ್ಬಿಟ್ಟು ಬರೋದು ನೋಡಿದ್ರೆ ಗೊತ್ತಾಗುತ್ತೆ, ಅವರು ಪ್ರೇಯರಿಂದ ಬರ್ತಾ ಇದ್ದಾರೆ. ಅಮಿತ್ ಶಾ ಹೊಟ್ಬಿಟ್ಟು ಅವರೇನು ಸೂಟ್ಕೇಸ್ ತೊಗೊಂಡ್ಬರ್ತಾ ಇದ್ದಾರೆ, ಅಲ್ಲಿ ದುಡ್ಡು ತೊಗೊಂಡ್ಬರ್ತಾ ಇದ್ದಾರೆ. ಇಂಥ ಸುಳ್ಳುಗಳನ್ನು ಹಬ್ಬಿಸೋಕ್ಕೆ ದಯವಿಟ್ಟು ಪ್ರಯತ್ನ ಪಡಬೇಡಿ. ಹಾಗಾಗಿ ಪ್ರಾರ್ಥನೆಗೆ ತಡೆಯೊಡ್ಡಿ ವಿಡಿಯೋ ಮಾಡಿದ್ದಾರೆ ಸ್ಥಳೀಯರು. ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಕೂಡ ಇದೇ ರೀತಿ ಹಂಗಾಮಗಳು ನಡೀತಾ ಇತ್ತು. ಸದ್ಯಕ್ಕೆ ಬೆಂಗಳೂರಿನ ಬ್ಯಾಡ್ರಳ್ಳಿ ಅದು ಬಂದಿರತಕ್ಕಂಥದ್ದು, ಬೆಂಗಳೂರಿನ ಬ್ಯಾಡ್ರಳ್ಳಿಯಲ್ಲಿ ಅಂತ, ಬ್ಯಾಡ್ರಳ್ಳಿಯ BBMP ಸ್ಕೂಲ್ ಅಂತ ವಿಡಿಯೋದಲ್ಲಿ ಹೇಳ್ತಾರೆ ಮಕ್ಕಳು. ಮಕ್ಕಳನ್ನ ಸಣ್ಣ ಪುಟ್ಟ ಆಸೆಯನ್ನು ಆಮಿಷವನ್ನು ಕೊಟ್ಟು ಕರ್ಕೊಂಡು ಬಂದು ಅವರ ಮತಾಂತರವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಮತಾಂತರ ಮಾಡ್ತಾ ಇದ್ರಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಅಕ್ಕಪಕ್ಕದವ್ರು ಹೇಳೋ ಪ್ರಕಾರ ಹೌದು, ಇಲ್ಲಿ ಮತಾಂತರ ನಡೀತಾ ಇದೆ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಕೇಳಿ ಬರ್ತಾ ಇದೆ. ಬೇರೆ ಬೇರೆ ಭಾಗದಲ್ಲಿ ಕ್ರೈಸ್ತ ಮಿಷನರೀಸ್ ಅವರು ಹಿಂದೂಗಳನ್ನು ಮತಾಂತರ ಮಾಡ್ತಾರೆ ಅನ್ನುವಂತಹ ಆರೋಪ ಅತಿ ಹೆಚ್ಚಾಗಿ ಕೇಳಿ ಬರ್ತಾ ಇರತಕ್ಕಂಥದ್ದು. ಅದೇ ರೀತಿ ಘಟನೆ ಇಲ್ಲೂ ಕೂಡ ನಡೆದಿರಬಹುದು ಬೆಂಗಳೂರಿನ ಬ್ಯಾಡ್ರಳ್ಳಿಯಲ್ಲಿ. ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಮಾತಾಡಿಸಿದ್ದಾರೆ, ಅಕ್ಕಪಕ್ಕದವರು ವಿಡಿಯೋ ಮಾಡಿದ್ದಾರೆ, ಇಲ್ಲಿ ಮತಾಂತರ ನಡೀತಾ ಇತ್ತು ಅಂತ ಅಕ್ಕಪಕ್ಕದವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಪೊಲೀಸರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೈಗೊಂಡಿದ್ದಾರೆ. ನೋಡಿ, ನಿಮ್ಮ ವಿಡಿಯೋದಲ್ಲಿ ಸತ್ಯತೆ ಇದೆ, ಅಲ್ಲಿ
ಒಂದು ಅರ್ಥ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ನೀವು ಏನು ಹೇಳ್ತಾ ಇದ್ದೀರಾ ಅಂತ. ಓಕೆ, ಸುಳ್ಳು ಹೇಳೋಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ದೀರಾ, ಆದರೆ ನಿಮಗೆ ಸುಳ್ಳು ಹೇಳೋಕ್ಕೆ ಬರ್ತಾ ಇಲ್ಲ. ಸತ್ಯ ಅಲ್ಲಿ ಎಲ್ರಿಗೂ, ಜನಗಳಿಗೂ ಕೂಡ ಆ ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆ. ಆ ಮಕ್ಕಳು ಬರ್ತಾ ಇರೋದು ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ಬರ್ತಾ ಇರೋಂಥ ನೋಡ್ಬಿಟ್ಟು ಮಕ್ಕಳ ಹತ್ರ ನೀವು ಆ ಹಣದ ಆಮಿಷ ಒಡ್ಡೋದು, ಚಿಕ್ಕ ಪುಟ್ಟ ಆಮಿಷಗಳು ಏನ್ರಿ ಅದು, ಚಿಕ್ಕ ಪುಟ್ಟ ಆಮಿಷ ನಿಮ್ದು? ಮಕ್ಕಳಿಗೇನಾದರೂ ಮತಾಂತರ ಧರ್ಮ ಇವಾಗ ಗೊತ್ತೇನ್ರಿ, ನಾವೇನು ಹೇಳ್ಕೊಡ್ತೀವಿ, ಏನು ಪ್ರಾರ್ಥನೆ ಅಂತ ನಾವು ಏನು ಹೇಳ್ಕೊಡ್ತೀವಿ ಮನೆಯಲ್ಲಿ, ಅದನ್ನೇ ಅವ್ರು ಕಲ್ತಿರ್ತಾರೆ, ಬೇರೆ ಏನು ಗೊತ್ತಿರೋದಿಲ್ಲ ಅವರಿಗೆ. ಆ ಮಕ್ಕಳ ಹತ್ರ ಹೋಗ್ಬಿಟ್ಟು ನೀವು ಇಲ್ಲ ಸಲ್ಲದ ಪ್ರಶ್ನೆಗಳನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀರಾ, ಇಲ್ಲ ಸಲ್ಲದ ಮಾತುಗಳನ್ನು ಮಾತಾಡೋಕ್ಕೆ ಪ್ರಯತ್ನ ಪಡ್ತೀರಾ. ಆ ಮಕ್ಕಳು ನೋಡಿದ್ರೆ ಯಾರೋ ಏನೋ ಕಳ್ಳರುಗಳು ಬಂದ್ಬಿಟ್ಟಿದಾರಲ್ಲ ಅಂತ ಭಯ ಬೀಳುತ್ತೆ ಒಂದು ಸಿಚುವೇಶನ್. ನಿಮ್ಮನ್ನು ನೋಡಿ ಭಯ ಬಿದ್ದು ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡ್ತೀರಾ? ಇದು ಕೂಡ ಕ್ರೈಸ್ತರೇ ಮಾಡಿದ್ದಾರೆ ಅಂತ ಹೇಳ್ಬಿಡ್ತೀರಾ? ಇಲ್ಲೋ ಅಲ್ಲಿಗೆ ಹೋಗಿದ್ರು ಏನೋ ಹಾಕ್ಬಿಡ್ತಲ್ಲಿ ಏನೋ ಹಾಕ್ಬಿಟ್ಟು ಕೊಟ್ಬಿಟ್ರು, ಆಮಿಷ ಒಟ್ಬಿಟ್ಟಿದ್ರು ಅದಕ್ಕೆ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕ್ರೈಸ್ತರ ಮೇಲೆ ಹಾಕ್ತೀರಾ ನೀವು ಮಾಡಿರೋ ತಪ್ಪಿಗೆ. ಮತ್ತೆ ನೀವು ಚಾನಲ್ ಮಾಧ್ಯಮದವ್ರು ಹೇಳ್ತಾ ಇದ್ದೀರಾ ಅಲ್ಲಿ ಮತಾಂತರ ನಡೀತೋ ಇಲ್ವೋ ಅಂತ ಗೊತ್ತಿಲ್ಲ ನಮಗೆ ಅಂತ ಹೇಳ್ತೀರಾ. ಗೊತ್ತಿಲ್ಲ ಅಂದಮೇಲೆ ಯಾಕ್ರಿ ನೀವು ಪ್ರಸಾರ ಮಾಡ್ತೀರಾ? ನೀವು ಚಾನಲ್ಗಳಲ್ಲಿ ಯಾಕ್ರಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತೀರಾ ನೀವು? ಅಕ್ಕಪಕ್ಕದವ್ರು ಹೇಳಿದ್ರು ಅಂತ ಹೇಳ್ತಿದ್ರು, ಅಕ್ಕಪಕ್ಕದವ್ರು ಹೋಗ್ಬಿಟ್ಟು ಪೊಲೀಸ್ ಠಾಣೆ ಕಂಪ್ಲೇಂಟ್ ಕೊಡ್ರಿ, ಪೊಲೀಸ್ ಠಾಣೆ ಕಂಪ್ಲೇಂಟ್ ಕೊಡಬೇಕು, ದೂರು ದಾಖಲು ಮಾಡಬೇಕು, ಪೊಲೀಸರು ಬರಬೇಕಲ್ಲಿ. ಅದು ಯಾವುದೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅವನು ಕ್ರೈಸ್ತ ವಿರೋಧಿ ಇದಾನಲ್ಲ, ಅವನು ಏನು ಮಾಡ್ತಾ ಇದ್ದಾನೆ, ಅವನ ಕೆಲಸ ಏನಲ್ಲಿ, ಯಾರು ಅವನು ಪೊಲೀಸ್, ಅವನು ಏನು ಕಾನೂನು ಗೊತ್ತಿದೆಯಾ ಅವನಿಗೆ, ಅಡ್ವೊಕೇಟ್ ಅವನು, ಅಡ್ವೊಕೇಟು ಕೂಡ ಬರಂಗಿಲ್ಲ. ಪೊಲೀಸ್ ಸ್ಟೇಷನಿಂದ ದೂರು ದಾಖಲಾಗಿದ ಮೇಲೆ ಪೊಲೀಸ್ ಬಂದ್ಬಿಟ್ಟು ಅಲ್ಲಿ ಕೇಳಬೇಕು, ಪೊಲೀಸ್ ಸಿಬ್ಬಂದಿ ಅವ್ರು ಬಂದ್ಬಿಟ್ಟು ತನಿಖೆ ಮಾಡ್ತಾರೆ. ನಂತರ ಮತಾಂತರ ನಡೀತಾ ಇದೆಯೋ ಮತ್ತೊಂದು ಇನ್ನೊಂದು ಏನು ನಡೀತಾ ಇದೆಯೋ ಅಂತ ಹೇಳ್ಬಿಟ್ಟು ತನಿಖೆ ನಡೆದಿದ್ಮೇಲೆ ಕೇಸ್ ಆಗಿದ್ಮೇಲೆ ಆಮೇಲೆ ನಿಮ್ಮ ಮಾಧ್ಯಮದವರು ಪ್ರಕಟ ಮಾಡಬೇಕದು ಸತ್ಯ ಸಂಗತಿ, ಮತಾಂತರನೋ ಮಾನಸಾಂತರನೋ ಆಮೇಲೆ ನಿಮ್ಮ ಚಾನಲ್ಗಳು ಹಾಕಿ ಯಾರೋ ಒಬ್ಬ ವಿಡಿಯೋ ಮಾಡಿಕೊಟ್ಬಿಟ್ಟು ನಿಮ್ಮ ಬಕೆಟ್ ಚಾನಲ್ಗಳಿಗೆ ಅದನ್ನು ಬಂದು ಪ್ರಸಾರ ಮಾಡ್ತಾ ಇದ್ದೀರಾ, ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದೀರಾ. ಪ್ರಪಂಚದಲ್ಲಿ ಎಲ್ಲರಿಗೂ ಯಾರು ಕೂಡ ಮೂರ್ಖರಲ್ಲ, ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ ಸತ್ಯ ಸಂಗತಿ ಏನು ಅಂತ. ನಿಮ್ಮ ವಿಡಿಯೋನ ತೋರಿಸ್ತಾ ಇದೆ ಅವನಿಗೆ ಪ್ರಚಾರದ ಒಂದು ಇದು, ಅದಕ್ಕೆ ಪ್ರಚಾರ ಗಿಟ್ಟಿಸ್ಕೊಳ್ಳಕ್ಕೆ ಅಲ್ಲಿ ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಕೂತ್ಕೊಂಡಿದ್ದಾರೆ. ಎಲ್ಲ ಕಡೆನೂ ಇದೇ ನಡೀತಿದೆ ರಾಜ್ಯದಲ್ಲಿ. ನಿಮ್ಮವರೆಲ್ಲ ಹೋಗ್ಬಿಟ್ಟು ಪ್ರತಿಯೊಂದು ಮನೆಗಳಿಗೆ ಹೋಗ್ಬಿಟ್ಟು ಚರ್ಚ್ಗಳು ಪ್ರೇಯರ್ ನಡೆಯೋಗೋ, ಸಂಡೆ ಸಂಡೆ ಆಯಿತು ಅಂದರೆ ಭಾನುವಾರ ಆಯಿತು ಅಂದರೆ ಚರ್ಚ್ಗಳ ಹತ್ರ ಹೋಗಿ ನಿಂತ್ಕೊಳ್ಳೋದು, ದಾಳಿಗಳು ಮಾಡಿ, ಯಾಕೆ ಕ್ರೈಸ್ತರು ಏನು ಮಾಡಲ್ಲ ಅಂತ. ಕ್ರೈಸ್ತರು ಹೊಡೆಯಲ್ಲ, ಅವರು ಪ್ರಾರ್ಥನೆ ಮಾಡೋರು, ಪ್ರೇಯರ್ ಮಾಡೋರು, ಶಾಂತಿ ಯಾವಾಗಲೂ ಶಾಂತಿ ಒಂದು ಅಂತ ಇದು ಮಾಡ್ಕೊಳ್ಳೋರು, ಅವ್ರೇನು ಮಾಡಲ್ಲ ಅಂತ ಹೇಳ್ಬಿಟ್ಟು ಅವರು ಅಲ್ಲೇ ಹೋಗ್ಬಿಟ್ಟು ನಿಮ್ಮ ಇದು ಮಾಡ್ಕೊಳ್ಳೋದು, ತೋರಿಸ್ಕೊಳ್ಳೋದು, ಪ್ರಚಾರ ಗಿಟ್ಟಿಸ್ಕೊಳ್ಳೋಕ್ಕೆ. ಬಿ ಜೆ ಪಿಯಲ್ಲಿ ಏನೋ ಪೋಸ್ಟ್ಗಳು ಕೊಡ್ತಾರೆ, ನಿಮ್ಮ ಆರ್ ಎಸ್ ಎಸ್ನಲ್ಲಿ ಪೋಸ್ಟ್ಗಳು ಕೊಡ್ತಾರೆ, ಈ ಪೋಸ್ಟ್ಗಳನ್ನು ಗಿಟ್ಟಿಸ್ಕೊಳ್ಳೋಕ್ಕೆ ಕ್ರೈಸ್ತರ ಮೇಲೆ ದಬ್ಬಾಳಿಕೆ ತೋರಿಸ್ತಾ ಇದ್ದೀರಾ. ನಾಚಿಕೆ ಆಗಬೇಕು ನಿಮಗೆ. ಸರಿಯಾದ ಒಂದು ನೀವು ಕಾರ್ಯ ಸಮಾಜ ಸೇವೆ ಮಾಡೋದಾದರೆ, ಸಮಾಜ ಸೇವೆ ಮಾಡೋ ಕಾರ್ಯಕರ್ತರಾದರೆ ಉತ್ತಮವಾದ ಕಾರ್ಯ ಮಾಡಿ. ಎಷ್ಟು ಅನ್ಯಾಯಗಳು ನಡೀತಾ ಇದೆ, ರಸ್ತೆ ಇಲ್ಲ, ರಸ್ತೆ ಉದ್ದ ಗುಂಡಿ ಬಿದ್ದ್ಬಿಟ್ಟಿದ್ದಾವೆ, ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ. ಇದನ್ನೆಲ್ಲ ಪ್ರಶ್ನೆ ಮಾಡಬೇಡಿ, ಏನು ಅನ್ಯಾಯ ನಡೀತಿದೆ ಸಮಾಜ ಇದ್ರ ಬಗ್ಗೆ ಪ್ರಶ್ನೆ ಮಾಡಬೇಡಿ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಬಂದು ಚಾಕ್ಲೇಟ್ ತಿನ್ನೋ ಮಕ್ಕಳ ಹತ್ರ ಬಂದು ವಿಡಿಯೋ ಮಾಡ್ತಾ ಕೂತಿದ್ದೀರಲ್ಲ, ನಾಚಿಕೆ ಆಗ್ಬೇಕು ನಿಮಗೆ. ನಿಮ್ ತಂದೆ ಹೆಸರು ಏನು? ಸ್ಯಾಮ್ಸನ್. ನಿಮ್ ತಾತನ ಹೆಸರು ಏನು? ಬಾಬು. ಬಾಬು ಬರ್ಲಿಂಗ ಸರ್, ಹಂಗ ಬರ್ಲಿಂಗ ಪ್ರೇಯರ್ ಮಾಡಕ್ ಬಂದಿದ್ಯಾ? ಬಾಪುಟ ಬಾಪುಟ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಇಲ್ಲಿ ನಿಜವಾಗ್ಲೂ ಮತಾಂತರ ನಡೀತಾ ಇತ್ತು ಅನ್ನೋದು ಪ್ರೂವ್ ಆಗಿದೆಯಾ? ಪೊಲೀಸರು ಏನಾದ್ರು ತನಿಖೆ ತಗೊಂಡು ಕೈಗೆತ್ಕೊಂಡಿದಾರ ಅಂತ? ಹಾ, ಖಂಡಿತವಾಗಿಯೂ ಅರವಿಂದ್. ಏನಂದ್ರೆ ಮತಾಂತರ ನಡೀತಾ ಇದೆ ಅಂತ ಹೇಳಿ ಒಂದು ಆರೋಪ ಆಗಿತ್ತು. ಜೊತೆಗೆ ಅಲ್ಲಿ ಸ್ಥಳೀಯರು ಏನಿದ್ರು ಅವರು ಕೂಡ ಆ ಮತಾಂತರ ನಡೆಯುವಂತ ಜಾಗ ಏನಿತ್ತು, ಪ್ರಾರ್ಥನೆ ನಡೆಯುವಂತ ಜಾಗ, ಆ ಪ್ರಾರ್ಥನೆ ನಡೆಯುವಂತ ಜಾಗಕ್ಕೆ ಹೋಗಿ ಒಂದು ದಾಳಿಯನ್ನ ನಡೆಸಿದ್ರು. ದಾಳಿಯನ್ನ ನಡೆಸಿ ಅಲ್ಲಿ ಹೆಸರನ್ನ ಕೇಳುವಂತದ್ದು, ಜೊತೆಗೆ ಆ ಮಕ್ಕಳನ್ನ ಜೊತೆಯಲ್ಲಿ ಕೂಡ ಮಾತುಕತೆಯನ್ನ ಮಾಡುವಂತದ್ದನ್ನ ಪೊಲೀಸರಿಗೆ ವಿಡಿಯೋ ಕೂಡ ತಲುಪಿದೆ. ವಿಡಿಯೋ ತಲುಪದ ಕೂಡ ತಕ್ಷಣವೇ ಪೊಲೀಸರು ಕೂಡ ಎಚ್ಚೆತ್ಕೊಂಡು
ಆ ಮನೆ ಏನಿತ್ತು ಆ ಮನೆ ಬಳಿ ಹೋಗಿದ್ದಾರೆ, ಯಾವ ರೀತಿಯಲ್ಲಿ ಗಲಾಟೆ ಆಗ್ತಾ ಇದೆ, ಘಟನೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರೋದು. ಸದ್ಯಕ್ಕೆ ಆ ಪ್ರಕರಣ ಏನಿತ್ತು ಅದು ಶಾಂತವಾಗಿರೋಂಥದ್ದು. ಯಾಕೆಂದ್ರೆ ಏನ್ ಮತಾಂತರ ಕಾಯ್ದೆ ವಿಚಾರವಾಗಿ ಸದನದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಯ್ತು. ಚರ್ಚೆಗಳಾದ ನಂತರ ಈ ರೀತಿಯಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಕೂಡ ಈ ರೀತಿ ಘಟನೆಗಳು ನಡೀತಾ ಇರುವಂತದ್ದು. ಬೆಂಗಳೂರಿನ ಬ್ಯಾಟರಳಿಯಲ್ಲೂ ಕೂಡ ಇದೇ ರೀತಿಯಾಗಿದೆ. ಭಾನುವಾರ ಬೆಳಿಗ್ಗೆ ಹೋಗಿ ದಾಳಿಯನ್ನ ನಡೆಸಿದ್ರೆ, ದಾಳಿಯನ್ನ ನಡೆಸಿ ಅಲ್ಲಿಯ ಮಕ್ಕಳ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಿದ್ದಾರೆ. ಜೊತೆಗೆ ಪೊಲೀಸರು ತಕ್ಷಣವೇ ಈ ರೀತಿ ಆಗ್ತಾ ಇದೆ ಅಂತೇಳಿ ತಕ್ಷಣ ಯಾವಾಗ ಗೊತ್ತಾಗುತ್ತೆ, ಗೊತ್ತಾದ ತಕ್ಷಣವೇ ಪೊಲೀಸರು ಕೂಡ ಅಲ್ಲಿ ಸ್ಥಳಕ್ಕೆ ಹೋಗ್ತಾರೆ. ಸ್ಥಳಕ್ಕೆ ಹೋಗಿ ಆ ಏನೋ ಪರಿಸ್ಥಿತಿಯನ್ನ ಶಾಂತಗೊಳಿಸುವಂತದ್ದು. ಅರವಿಂದ್, ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ. ಪೊಲೀಸರು ಪ್ರಕರಣ ಕೈಗೆತ್ತಿಕೊಂಡಿದ್ದಾರೆ, ನೋಡೋಣ ಇವಾಗ ಅಲ್ಲಿ ವಿಚಾರಣೆ ಮಾಡಿದ ನಂತರ ಅಲ್ಲಿ ನಿಜಕ್ಕೂ ಕೂಡ ಮತಾಂತರ ನಡೀತಾ ಇತ್ತಾ ಇಲ್ವಾ. ಯಾಕೆಂದರೆ ಮಕ್ಕಳುಗಳು ಯಾವತ್ತೂ ಸುಳ್ಳು ಹೇಳಲ್ಲ. ನಿಮ್ಮ ತಾತನ ಹೆಸರೇನು ಅಂದರೆ ಮರಿಲಿಂಗ ಅಂತಾರೆ, ನಿನ್ನ ಹೆಸರೇನು ಹೇಳು ಅಂತಂದರೆ ಯಾವುದೋ ಕ್ರಿಶ್ಚಿಯನ್ ಹೆಸರನ್ನ ಹೇಳ್ತಾರೆ. ಸೊ ನೋಡೋಣ ಪೊಲೀಸರ ತನಿಖೆ ಆಗಲಿ. ಅಲ್ಲ, ಮಕ್ಕಳ ಹತ್ರ ಬಂದು ಎನ್ಕ್ವೈರಿ ಮಾಡ್ತೀರಾ, ನಿಮ್ಮ ತಾತನ ಹೆಸರೇನು, ನಿಮ್ಮ ತಂದೆ ಹೆಸರೇನು, ನಿಮ್ಮ ಅಮ್ಮನ ಹೆಸರೇನು, ನಿನ್ನ ಹೆಸರೇನು ಅಂತ ಕೇಳ್ತಾ ಇದ್ದೀರಾ, ಪ್ರಶ್ನೆ ಮಾಡ್ತಾ ಇದ್ದೀರಾ. ಓಕೆ, ಅವ್ರು ಇರೋದನ್ನ ಅವ್ರು ಇದ್ದಂಗೆ ಹೇಳ್ತಾರೆ. ಅವ್ರ ಮಕ್ಕಳು ಸುಳ್ಳು ಹೇಳಲ್ಲ, ನೀವು ಹೇಳ್ತಾ ಇದ್ದೀರಲ್ವ, ಖಂಡಿತವಾಗಿ ಮಕ್ಕಳು ಸುಳ್ಳು ಹೇಳಲ್ಲ. ಅವ್ರು ಇರೋದನ್ನ ಇದ್ದಂಗೆ ಮಕ್ಕಳು ಯಾವತ್ತೂ ಕೂಡ ಹೇಳ್ತಾರೆ. ಅವರು ಪ್ರಾರ್ಥನೆ ಮುಗಿಸ್ಕೊಂಡು ಬರ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಎಲ್ಲ ಕಡೆನೂ ಕರ್ನಾಟಕದಾದ್ಯಂತ ಎಲ್ಲೆಲ್ಲಿ ಪ್ರಾರ್ಥನೆಗಳು ನಡೆಯುತ್ತೋ ಅಲ್ಲಿ ಮಕ್ಕಳು ಬರ್ತಾರೆ, ಹೋಗ್ತಾ ಇರ್ತಾರೆ. ಎಲ್ಲೂ ಕೂಡ ಮಕ್ಕಳು ಪ್ರಾರ್ಥನೆ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಪ್ರಾರ್ಥನೆ ಮಾಡೋಕ್ಕೆ ಯಾರ ಅಪ್ಪಣ ಪರ್ಮಿಷನ್ ಬೇಕ್ರಿ ನಿಮಗೆ? ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಬಂದು ಪರ್ಮಿಷನ್ ಕೇಳಬೇಕಾ? ಚಿಕ್ಕ ಮಕ್ಕಳು ಪ್ರಾರ್ಥನೆ ಮಾಡ್ತಾರೆ, ಅವ್ರ ಮನೆಯಲ್ಲಿ ಏನು ಹೇಳ್ಕೊಟ್ಟಿರ್ತಾರೆ ಸಂಪ್ರದಾಯಗಳು, ಯಾವ ರೀತಿ ಪ್ರಾರ್ಥನೆ ಮಾಡಕ್ಕೆ ಹೇಳ್ಕೊಡ್ತಾರೆ ಆ ರೀತಿ ಪ್ರಾರ್ಥನೆ ಮಾಡ್ತಾರೆ. ನಿಮ್ಮ ಮನೆಯಲ್ಲೂ ಕೂಡ ನಿಮ್ಗೆ ಏನು ಸಂಪ್ರದಾಯಗಳನ್ನು ಹೇಳ್ಕೊಡ್ತಾರೆ ಅದೇ ರೀತಿ ಮಾಡ್ತಾರೆ. ನಮಗಂತೂ ಬೇರೆ ಒಂದು ಧರ್ಮದವರ ಮುಸ್ಲಿಂ ಆಗಿರ್ಬೋದು, ಹಿಂದೂಗಳಾಗಿರ್ಬೋದು, ಬೌದ್ಧರಾಗಿರ್ಬೋದು, ಸಿಖ್ರಾಗಿರ್ಬೋದು, ಅವ್ರು ಪ್ರಾರ್ಥನೆ ಮಾಡೋ ಹೋಗಿ ಅಡ್ಡಿ ಮಾಡಿ ಪ್ರಾರ್ಥನೆಗೆ ಭಂಗ ಮಾಡಿ ಪ್ರಾರ್ಥನೆಗಳಿಂದ ಮಾಡುವಾಗಲೇ ಹೋಗ್ಬಿಟ್ಟು ಅವ್ರನ್ನ ಹೇಳ್ಕೊಂಬಂದು ರೋಡಿಗೆ ಹಾಕಿ ಅಂತ ಹೇಳ್ಬಿಟ್ಟು ನಮಗಂತೂ ಹೇಳ್ಕೊಟ್ಟಿಲ್ಲ. ನಮ್ಮ ಧರ್ಮವು ನಮ್ಮ ಸಿದ್ಧಾಂತಗಳು ಅಲ್ಲ. ಹಾಗಾದ್ರೆ ನಿಮ್ಮ ಸಿದ್ಧಾಂತಗಳೇನು, ಏನಂತ ನೀವು ಕಲ್ತ್ಕೊಂಡಿದ್ದೀರಾ? ನಿಮಗೆ ಓದಕ್ಕೆ ಬರೆಯಕ್ಕೆ ಸ್ಕೂಲು ಕಾಲೇಜುಗಳು ಕ್ರಿಶ್ಚಿಯನ್ ಆರ್ಗನೈಸೇಷನ್ಗಳು ಬೇಕು? ಮತ್ತೆ ಅದೇ ಕ್ರಿಶ್ಚಿಯನ್ ಸಮುದಾಯದ ಮೇಲೆ ನಿಮ್ಮ ದಾಳಿ ನಡೆಸ್ತೀರಾ, ಕ್ರಿಸ್ತ ಸಮುದಾಯದವರ ಮೇಲೆ ನಿಮ್ಮ ಕೋಪವನ್ನು ಒಂದು ಏನು ನೀವು ಪ್ರತಿಭಟನೆ ಮಾಡ್ತೀರಾ, ಅದು ಕ್ರೈಸ್ತ ಧರ್ಮದವರ ಮೇಲೆ. ಮತಾಂತರ ಕಾಯ್ದೆ ಅಂತ ತರ್ತಾ ಇದಾರಲ್ಲ, ಕಾಯ್ದೆ ಅವರು ಏನ್ ತರ್ಬೇಕಂತ ಇದಾರೋ ಅದನ್ನ ಕಾಯ್ದೆ ಅವರು ನೋಡ್ಕೊಳ್ಳಿ. ಅವರು ಸರ್ಕಾರ ಅದು ಏನ್ ಮಾಡ್ಬೇಕಂತ ಇರುತ್ತೋ ಸರಿಯಾದದನ್ನೇ ಮಾಡುತ್ತದು. ಆ ಕಾಯ್ದೆ ತರ್ತಾ ಇದ್ದಾರೆ ಅನ್ನೋ ಮಾತ್ರಕ್ಕೆ ನಾವೆಲ್ಲ ಪ್ರಾರ್ಥನೆ ಬಿಡಕ್ಕಾಗುತ್ತಾ? ಬೇ ಅನಾದಿ ಕಾಲದಿಂದ ಬಂದಿದ್ದಾರೆ, ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಿನ್ನೆ ಮೊನ್ನೆ ಇಲ್ಲ, ಖಂಡಿತವಾಗಿ ಪ್ರಾರ್ಥನೆ ನಡೀತಾನೆ ಇರುತ್ತೆ. ಕಾಯ್ದೆ ಬಂದ್ರು ಕಾಯ್ದೆ ಬಂದಿಲ್ಲ ಅಂದ್ರೂ ಪ್ರಾರ್ಥನೆ ನಡೆಯೋದು ನಡೆದೇ ನಡೆಯುತ್ತೆ. ಆ ಪ್ರಾರ್ಥನೆ ನಡೆಯಕ್ಕೆ ನಿಮ್ಮೆಲ್ಲ ಪರ್ಮಿಷನ್ ತಗೊಬೇಕಂತೇನು ಅಗತ್ಯ ಇಲ್ಲ. ಅಲ್ಲಿ ಮತಾಂತರ ನಡೀತಾ ಇದೆ ಅಂದ್ರೆ ಸೊ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ. ನಿಮ್ಮ ವಿಡಿಯೋದಲ್ಲಿ ನೀವೇ ಡೈರೆಕ್ಟ್ ಆಗಿ ಬರೋದು, ಕೇಳೋದು, ದೌರ್ಜನ್ಯ ಎಸಗಿಯೋದು, ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ವಿಡಿಯೋ ಮಾಡಿಬಿಟ್ಟು ತಗೊಂಡೋಗಿ ಕೊಡೋದು, ನಿಮ್ಮ ಇನ್ಫ್ಲುಯೆನ್ಸ್ಗಳಿಂದ ಬಂದ್ಬಿಟ್ಟು ನಡೆಸ್ತಾ ಇದ್ದೀರ ನೀವು. ದೇವರ ಮುಂದೆ ಯಾವ ಇನ್ಫ್ಲುಯೆನ್ಸ್ ಕೂಡ ಇಲ್ಲ. ಆ ದೇವರ ವಿರುದ್ಧವಾಗಿ ಬಂದವರು ಯಾರೂ ಕೂಡ ಇವತ್ತಿನ ತನಕ ಉಳಿದಿಲ್ಲ. ದೇವರ ಕೋಪಕ್ಕೆ ನೀವು ತುತ್ತಾಗಬೇಡಿ, ಬದಲಾಯಿಸ್ಕೊಳ್ಳಿ ನಿಮ್ಮ ಹೃದಯವನ್ನ. ಕ್ರೈಸ್ತ ಸಮುದಾಯದಲ್ಲಿ ಯಾರಿಗೂ ಕೂಡ ಕೆಟ್ಟದನ್ನು ಹೇಳ್ಕೊಟ್ಟಿಲ್ಲ, ಅವರ ಹೃದಯವನ್ನು ಮಾರ್ಪಟ್ಟಿರುತ್ತೆ. ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಹೆಚ್ಚಾಗಿ ಯಾವ ರೀತಿ ಕ್ರೈಸ್ತ ಸಮುದಾಯದವರು ಬಾಳ್ತಾ ಇದ್ದಾರೆ ಅಂತ. ಆ ಚಿಕ್ಕ ಮಕ್ಕಳ ಮೇಲೆ ಹೋಗಿ ದೌರ್ಜನ್ಯ ಮಾಡಕ್ ಹೋಗಿದ್ದೀರಾ, ನಿಮ್ಮ ಅಪ್ಪನ ಹೆಸರೇನು ಅಮ್ಮನ ಹೆಸರೇನು ಅಂತ ಕೇಳ್ಕೊಂಡಿದ್ದೀರಾ. ಅವ್ರ ಮನೇಲಿ ಏನು ಹೆಸರಿಟ್ಟಿರ್ತಾರೋ ಅದೇ ಹೆಸರು ಇರುತ್ತೆ. ಯಾವ ವ್ಯಕ್ತಿಗೆ ನಾನು ಯಾವ ಧರ್ಮಕ್ಕೆ ಹೋಗ್ಬೇಕು ಅನ್ನೋದು ಇಷ್ಟ ಇರುತ್ತೋ ಅವನು ಖಂಡಿತವಾಗಿ ಹೋಗ್ತಾನೆ ಸ್ವಯಂ ಪ್ರೇರಿತವಾಗಿ. ಅವ್ರು ಹೋಗಿದ್ಮೇಲೆ ನೀವೇನ್ರಿ ಬಂದಲ್ಲಿ ಕೇಳೋದಲ್ಲಿ? ಅವ್ರು ಯಾವಾಗ್ಲಾದ್ರೂ ಹೋಗ್ತಾರೆ, ಅವರಿಷ್ಟ. ನೀವೇನು ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ ಮತಾಂತರ ಆಗಿರೋದಕ್ಕೆ? ಏನಾದರೂ ಜಾತಿ ಬಿಟ್ಟು ಬಂದಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ ಹೋಗಿ ಕೇಳಕ್ಕೆ? ಅವ್ರು ಇಷ್ಟ ಬಂದಿದ್ದು ಅವ್ರಿಗೆ ಹೋಗ್ತಾರೆ, ನಿಮಗೆ ಇಷ್ಟ ಇರೋ ಧರ್ಮ ನೀವು ಆಚರಣೆ ಮಾಡಿ. ಈ ಜಾತ್ಯತೀತ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಧರ್ಮ ಹೋಗಕ್ಕೆ ಅವರವ್ರ ಇಷ್ಟ. ಅದಕ್ಕೆ ಯಾರೂ ಕೂಡ ಪರ್ಮಿಷನ್ ತಗೊಬೇಕಂತ ಏನು ಅವಶ್ಯಕತೆ ಇಲ್ಲ. ದೇವ್ರನ್ನ ಆರಾಧನೆ ಮಾಡಕ್ಕೆ ಪರ್ಮಿಷನ್ ತಗೊಬೇಕು? ಎಂಥ ಕಾನೂನು ತಗೊಂಬರಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ?
ಇಂತಹ ಕಾರ್ಯಗಳನ್ನ ದಯವಿಟ್ಟು ಬಿಟ್ಟುಬಿಡಿ. ರಾಜ್ಯದ ಎಲ್ಲೆಡೆ ಕ್ರೈಸ್ತರ ಮೇಲೆ ಎಲ್ಲೆಲ್ಲಿ ಆಕ್ರಮಣ ನಡೆಸ್ತಾ ಇದ್ದೀರಾ, ಭಾನುವಾರ ಬಂತು ಅಂದ್ರೆ ಆಕ್ರಮಣ ನಡೆಯಕ್ಕೆ ನೀವು ಬಹಳಷ್ಟು ಪ್ಲಾನ್ಗಳು ಹಾಕೊಂಡಿದ್ದೀರಾ, ಅರ್ಥ ಮಾಡ್ಕೊಳ್ಳಿ. ಆದರೆ ನಿಮ್ಮ ವಿರುದ್ಧ ದೇವರ ಕೋಪ ತಿರುಗ್ತು ಅಂತ ಹೇಳಿದ್ರೆ ನಿಮ್ಮ ಪರಿಸ್ಥಿತಿಗಳು ಏನಾಗುತ್ತೆ ಅಂತ ಯೋಚನೆ ಮಾಡಿ. ನಿಮ್ಮ ಪರಿಸ್ಥಿತಿಗಳು ಜೈಲುಗಳಲ್ಲಿ ನೀವು ಹೋಗೋದಾದ್ರೆ ಕೇಸ್ಗಳನ್ನು ಹಾಕೊಂಡು ಕುತ್ಕೊಂತೀರಾ, ಯಾರೂ ಕೂಡ ಬಿಡಿಸಕ್ ಬರಲ್ಲ. ಅರ್ಥ ಮಾಡ್ಕೊಳ್ಳಿ, ಸಮಾಜಕ್ಕೆ ಒಳ್ಳೆಯ ಕಾರ್ಯಗಳನ್ನು ಮಾಡೋಕ್ಕೆ ಪ್ರಯತ್ನ ಪಡಿ. ಅಷ್ಟು ಮಾತ್ರ ನಾನು ಹೇಳ್ತೀನಿ. ಧನ್ಯವಾದಗಳು.